ಕನೆಕ್ಷನ್ ಅನ್ನೋದಿದೆಯಲ್ಲ ಅದಾಗದೆ ಭಯ ಅನ್ಸುತ್ತೆ. ಯಾಕೆ ಅಂದ್ರೆ ಅದು ಅವ್ರ ಜೊತೆ ನಾವು ಡಿಟ್ಯಾಚ್ ಆದಾಗ ಇವಾಗ ನೋಡ್ತೀವಿ ಒಂದು ಫ್ಯಾಮಿಲಿನ ಸಿಂಬ ಜೊತೆ ಡಿಟ್ಯಾಚ್ ಆಗಿದ ತಕ್ಷಣ ದೇ ಆರ್ ಕಂಪ್ಲೀಟ್ಲಿ ಲೋ. ಸೊ ಅದರಿಂದ ಆಚೆ ಬರೋದಕ್ಕೆ ಅದನ್ನ ರೀಪ್ಲೇಸ್ ಮಾಡೋದಕ್ಕೆ ಆಗಲ್ಲ. ಸೊ ಈ ಅಟ್ಯಾಚ್ಮೆಂಟ್ ಅನ್ನೋದೇನೆ ಭಯ ಆಗೋಗಿದೆ. ನಮ್ಮನೆಲ್ಲೂ ಇತ್ತು, ನಾವು ಸಾಕಿದ್ವಿ, ಅದು 14-15 ಇಯರ್ಸ್ ಆಗಿದ ತಕ್ಷಣ ವಿಧಿ ವಶ. ಸೊ ಅದಾದ್ಮೇಲೆ ಅಫ್ಕೋರ್ಸ್ ಎಲ್ರಿಗೂ ಹರ್ಟ್ ಆಗುತ್ತೆ. ಬಟ್ ಇವತ್ತು ನಮ್ಮ ಡ್ರೀಮ್ ಸ್ವಾಮಿಯವರು ಎಲ್ರು ಸಿಂಹನ ಇಷ್ಟು ಅಟ್ಯಾಚ್ಮೆಂಟ್ ಇತ್ತಲ್ಲ, ಸೊ ಅದಕ್ಕೇನೆ ನಮಗೆ ಅಯ್ಯೋ ಇವಾಗ ಸಿನಿಮಾಲಿ 4 ಸೀನ್ ಮಾಡಿ ಇಲ್ವಲ್ಲ ಅನ್ನೋದೇ ಬೇಜಾರ್ ವಿಷಯ. ಬಟ್ ಇಡೀ ಎಂಟೈರ್ ಟೀಮ್ ಆಲ್ ದಿ ವೆರಿ ಬೆಸ್ಟ್. ನಾನು ಮತ್ತೆ ಗುಂಡಾ ಟೈಟಲ್ ಟೀಸರ್ ತುಂಬಾನೇ ಚೆನ್ನಾಗಿತ್ತು, ತುಂಬಾನೇ ಯೂನಿಕ್ ಆಗಿತ್ತು. ದಯವಿಟ್ಟು ನಾನೇನ್ ರಿಕ್ವೆಸ್ಟ್ ಮಾಡ್ಕೊಂತೀನಿ ಅಂದ್ರೆ ಎಲ್ಲರಿಗೂ ಎಲ್ಲ ನ್ಯೂ ಕಮರ್ಸ್ಗೂ ಎನ್ಕರೇಜ್ ಮಾಡಿ. ಏನಕ್ಕೆ ಅಂದ್ರೆ ಸಾಕಷ್ಟು ಜನಕ್ಕೆ ತುಂಬಾನೇ ಟ್ಯಾಲೆಂಟ್ಸ್ ಇರುತ್ತೆ, ಅದನ್ನ ಗುರುತಿಡಿಬೇಕು. ಗುರುತಿಡಿದು ನಾವು ಎನ್ಕರೇಜ್ ಮಾಡಬೇಕು. ನಾನೇನ್ ನಂಬಿದ್ದೀನಿ ಅಂದ್ರೆ ದೇರ್ ಇಸ್ ನೋ ಶಾರ್ಟ್ಕಟ್ ಫಾರ್ ಸಕ್ಸಸ್. ಇಲ್ಲಿ ಯಾರು ಯಾರು ಬೆಳ್ಸಕ್ ಆಗಲ್ಲ. ಅವ್ರು ಬೆಳಿಬೇಕು ಅಂದ್ರೆ ಎಲ್ರಿಗೂ ಒಂದೇ ಬೇಕು, ಅದು ಕನ್ನಡ ಕಲಾಭಿಮಾನಿಗಳ ಪ್ರೋತ್ಸಾಹ. ಸೊ ನೀವೆಲ್ಲರೂ ದಯವಿಟ್ಟು ಎಲ್ಲ ನ್ಯೂ ಕಮರ್ಸ್ ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಅಂಡ್ ಆಲ್ ದ ವೆರಿ ಬೆಸ್ಟ್ ನಮ್ಮ ರಘು ಹಾಸನ್ ಅವ್ರಿಗೆ, ಇಡೀ ಎಂಟೈರ್ ಟೀಮ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಜಯ ಜಯ. ಮತ್ತೆ ನಾನು ಮತ್ತೆ ಗುಂಡ ಪಾರ್ಟ್ 1 ನೋಡಿದ್ದೆ, ನಾನು ಆಕ್ಚುಲಿ ನನ್ನ ಫ್ಯಾಮಿಲಿ ಜೊತೆ ನೋಡಿದ್ದೆ. ಎಸ್ಪೆಷಲಿ ನನಗೆ ಕ್ಲೈಮ್ಯಾಕ್ಸ್ ತುಂಬಾನೇ ಇಷ್ಟ ಆಯ್ತು, ಯಾಕಂದ್ರೆ ಇಲ್ಲಿ ನಾಯಿ ಇದ್ದಿರೋಗಿ ತಕ್ಷಣ ಇಲ್ಲೊಂದು ಮಗು ಹುಟ್ಟುತ್ತೆ. ಸೊ ಅದೆಲ್ಲ ನನಗೆ ತುಂಬಾನೇ ಕನೆಕ್ಟ್ ಆಗಿತ್ತು ನಾನು. ಸೊ ವೇಟಿಂಗ್ ಫಾರ್ ಪಾರ್ಟ್ 2. ಆಲ್ ದ ಬೆಸ್ಟ್.